Hello, good morning, namaskara, welcome back to our channel. We're back with another video. Hello from Bengaluru. Namma Bengaluru from after a long time. Ellaru keltane idri Bengaluru hatra yavag tirga explore madak shuru martira anta. So here we are. Yes. So now hogtiro jaga Bengaluru inda on 30 kilometers ashte. That's how near it is. Iga sadyake nice road alli idivi. Namge on 30 minutes journey ide ashte. Ellige hogtidivi yen martidivi antella heltivi. But for now we'll get going. ನಾವೀಗ ಓವರ್ನೈಟ್ ಸ್ಟೇಗೆ ಹೋಗ್ತಾ ಇರೋದು. ಇವತ್ತು ಹೋಗಿ ನಾಳೆ ಬೆಳಗ್ಗೆ ಹೊರಟು ಬರೋದು. ತುಂಬ ಹತ್ತಿರ ಈ ಜಾಗ, ಒಂದು 30 ಕಿಲೋಮೀಟ್ರ್ ಅಷ್ಟೇ ಬೆಂಗಳೂರಿಂದ. ಸೊ ಅದಕ್ಕೆ ಎಲ್ಲಾದರೂ ಹತ್ತಿರ ಹೋಗಿ ಬರೋಣ ಅಂತ ಇದು ಚೂಸ್ ಮಾಡಿದ್ದು. ಲಾಸ್ಟ್ ಯಾವಾಗ ಬೆಂಗಳೂರು ಹತ್ರ ಎಕ್ಸ್ಪ್ಲೋರ್ ಮಾಡಿದ್ದು ಅಂತ ಸರಿಗೆ ನೆನಪೇ ಇಲ್ಲ. ನಿಮ್ಗೆ ನೆನಪಿದ್ರೆ ಕೆಳಗೆ ಕಮೆಂಟ್ ಮಾಡಿ. ಚಿಕ್ಕಮಂಗ್ಳೂರ್ದು ಲಾಂಗ್ ಟ್ರಿಪ್ ಮಾಡಿದ್ವಿ, ಆಮೇಲೆ ಕೂರ್ಗದು ಮಾಡಿದ್ವಿ, ಆಮೇಲೆ ಯಲ್ಲಾಪುರದ್ದು ಮಾಡಿದ್ವಿ, ಆ್ಯಂಡ್ ಲಾಸ್ಟ್ ಹಿಮಾಚಲ್ ಪ್ರದೇಶ್ ಬಿರ್ಗೆ ಹೋಗಿದ್ವಿ. ದಟ್ ವಾಸ್ ಅವರ್ ಲಾಸ್ಟ್ ಟ್ರಾವೆಲ್ ಸೀರೀಸ್. ಹೋಪ್ ಯು ಗೈಸ್ ಲೈಕ್ ದಟ್ ಒನ್. ಈಗ NH48 ಅಲ್ಲಿ ಇದೀವಿ. ಈ ಜಾಗ ನೆಲಮಂಗ್ಲಕ್ಕೆ ಹೋಗೋ ರೋಡಲ್ಲಿ ಬರುತ್ತೆ, ಆದರೆ ನೆಲಮಂಗ್ಲಕ್ಕಿಂತ ಇನ್ನ ತುಂಬ ಮುಂಚೆನೇ ಬರುತ್ತೆ. ನಾವು ಯಶವಂತಪುರ ರೂಟ್ ತಗೊಳ್ಳಿಲ್ಲ, ಯಾಕೆಂದರೆ ಫ್ಲೈಓವರ್ ಇನ್ನೂ ರಿನೋವೇಷನ್ ನಡೀತಾ ಇದೆ. ಅದಕ್ಕೆ ಯಾವಾಗಲೂ ಒಂದ್ಸತಿ ಬಂದು ತುಂಬ ಹೊತ್ತು ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ವಿ ಅಂತ ನೈಸ್ ರೋಡ್ ತೊಗೊಂಡ್ವಿ. ನೈಸ್ ರೋಡಲ್ಲಿ ಈಗ ಫಾಸ್ಟ್ಯಾಗ್ ಮಾಡಿದ್ದಾರೆ. ಫಾಸ್ಟ್ಯಾಗ್ ಮಾಡಿದ್ಮೇಲೆ ಈ ಕಡೆ ಬಂದೇ ಇರಲಿಲ್ಲ, ಸೊ ಅದು ಹೊಸದು. ಸೊ ಅಲ್ಲಿ ಟೋಲ್ ಕಟ್ಕೊಂಡು ನಿಂತ್ಕೊಳ್ಳೋ ಯೋಚನೆ ಇರಲ್ಲ. ಆದರೆ ಮೈಸೂರು ರೋಡ್ ಜಂಕ್ಷನ್ ಆದಮೇಲೆ ಸಿಂಗಲ್ ಲೇನ್ ಇದೆ ಸ್ವಲ್ಪ ದೂರ, ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಏನೋ ಸಿಂಗಲ್ ಲೇನ್ ಇದೆ ಅನಿಸುತ್ತೆ. ಇನ್ನೊಂದು ಸೈಡ್ ಆಫ್ ದ ರೋಡಲ್ಲಿ ನಾವು ರಿನೋವೇಷನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಟೈಮ್ ಸರಿಗೆ ಹೋಯಿತು. ಪ್ರಾಬಬ್ಲಿ ಇನ್ನೂ 10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಫೈನಲಿ ವಿ ಹ್ಯಾವ್ ರೀಚ್ಡ್ ಅವರ್ ಡೆಸ್ಟಿನೇಷನ್. ನಮಗೆ ಹೊರಟು 1 ಅವರ್ ಆಯಿತು. ನೈಸ್ ರೋಡಿಂದ ಸ್ವಲ್ಪ ಡೇಲ್ ಆಯಿತು, ಇಲ್ಲಾಂದರೆ ಬೇಗನೆ ಬರ್ತಾಯಿದ್ವಿ. ಇನ್ನು ಆಗಲಿಂದ ಎಲ್ಲಿಗೆ ಅಂತ ಹೇಳಲೇ ಇಲ್ಲ ನಾವು. ಸೊ ಹಿಯರ್ ವಿ ಆರ್ ಎಟ್ ಬ್ಲೂ ಮ್ಯಾಂಗೋ ಕ್ಯಾಂಪ್ ಸೈಟ್. ಎಂಟ್ರ್ ಆಗ್ತಿದ್ದಂಗೆ ಪೂರ್ತಿ ನೋಡ್ಬೋದು, ಪೂರ್ತಿ ಮಾವಿನ ಮರಗಳಿದೆ, ಸಖತ್ತಾಗಿದೆ. ಇನ್ನು ಹೋಗಿ ಚೆಕ್ ಇನ್ ಮಾಡಬೇಕೀಗ. ಎಲ್ಲ ಡೀಟೇಲ್ಸು ನಿಮ್ಗೆ ಆಮೇಲೆ ಹೇಳ್ತೀವಿ. ನಾವಿವತ್ತು ವುಡನ್ ಕಾಟೇಜಲ್ಲಿ ಇರೋದು. ವಿಲ್ ಗಿವ್ ಯು ಅ ಟೂರ್. ಹೊರಗೇನೆ 2 ಚೇರ್ ಹಾಕಿದ್ದಾರೆ, ಒಂಥರ ಪಾರ್ಚ್ ಏರಿಯಾ. ಇಟ್ಸ್ ರಿಯಲಿ ನೈಸ್. ಒಳ್ಳೆ ವ್ಯೂ ಸಿಗುತ್ತೆ ಫುಲ್ ಮ್ಯಾಂಗೋ ಗ್ರೂಪ್ದು. ಒಳಗೋಣ. ವೆಲ್ಕಮ್ ಟು ಅವರ್ ಕಾಟೇಜ್. ಒಳಗೆ ಬಂದರೆ ಕ್ಯಾಬಿನ್ ಥರ ಅನಿಸುತ್ತೆ. ಕ್ಯಾಂಪ್ ಸೈಟಲ್ಲಿ ಇದ್ದಂಗೆ ಇಲ್ಲ, ರೆಸಾರ್ಟಲ್ಲಿ ಇದ್ದಂಗಿದೆ. ಒಳ್ಳೆ ಕಂಫರ್ಟಬಲ್ ಬೆಡ್ ಇದೆ, ಒಂದು ದೊಡ್ಡದು. ಈ ಕಡೆ ಕೆಟಲ್ ಇದೆ, ನೀರಿಟ್ಟಿದ್ದಾರೆ, ಗ್ಲಾಸಸ್ ಇಟ್ಟಿದ್ದಾರೆ. ಈ ಕಡೆ ಬಂದರೆ ಒಂದು ಹ್ಯೂಜ್ ಮಿರರ್ ಟು ಗೆಟ್ ರೆಡಿ. ಅದ್ರ ಪಕ್ಕನೇ ಒಂದು ಹೇರ್ ಡ್ರೈಯರ್ ಕೂಡ ಇಟ್ಟಿದ್ದಾರೆ. ದೆನ್ ವಿ ಹ್ಯಾವ್ ದ ಬಾತ್ರೂಮ್. ಬಾತ್ರೂಮ್ ಇಸ್ ಆಲ್ಸೋ ವೆರಿ ನೈಸ್. ತುಂಬ ಚೆನ್ನಾಗಿದೆ ಫಿನಿಶಿಂಗು. ಗೀಸರ್ ಕೂಡ ಇದೆ, ವಾಶ್ ಬೇಸಿನ್ ಇದೆ. ದೆನ್ ದ ಬಾತ್ ಏರಿಯಾ ಇಸ್ ರಿಯಲಿ ನೈಸ್. ದಟ್ಸ್ ಇಟ್ ಫಾರ್ ನೌ. ಇಟ್ಸ್ ಅ ಸ್ಮಾಲ್ ಬಟ್ ವೆರಿ ಕೋಸಿ ಆ್ಯಂಡ್ ಕಂಫರ್ಟಬಲ್ ರೂಮ್. ಇನ್ನೇನು ಊಟಕ್ಕೆ ಹೋಗ್ತೀವಿ. ಈಗ ತಾನೇ ಒಳ್ಳೆ ಊಟ ಆಯಿತು. ನಾವು ರೋಟಿ ಕರಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ದೇ ಹ್ಯಾವ್ ಅ ಫುಲ್ ಫ್ಲೆಶ್ ಕಿಚನ್ ಮೆನು. ಫುಲ್ ರೂಮಲ್ಲಿ ಇಟ್ಟಿರ್ತಾರೆ. ಆ ಮೆನುನಲ್ಲಿ ಏನು ಬೇಕೋ ಆರ್ಡ್ರ್ ಮಾಡ್ಬೋದು. ಬೇಕಂದರೆ ರೂಮ್ಗೆ ತರಿಸ್ಕೊಂಡು ತಿನ್ಬೋದು, ಇಲ್ಲಾಂದರೆ ನಾವು ರಿಕ್ವೆಸ್ಟ್ ಮಾಡ್ದಂಗೆ ಹೊರಗೆ ಟೇಬಲ್ ಸೆಟಪ್ ಮಾಡಿಕೊಡಿ ಈ ಮಾವಿನ ಮರದ ಕೆಳಗೆ ನೆರಳಲ್ಲಿ ಅಂತ ಕೇಳಿದ್ವಿ. ಟೇಬಲ್ ಸೆಟಪ್ ಮಾಡಿಕೊಂಡ್ರು, ಅಲ್ಲಿ ಊಟ ಮಾಡಿದ್ವಿ, ತಂಪಾಗಿ ತುಂಬ ಚೆನ್ನಾಗಿತ್ತು. ಈಗ ಒಂದು ಪ್ರಾಪರ್ಟಿ ಟೂರ್ ಕೊಡ್ತೀವಿ ನಿಮಗೆ. ಪ್ರಾಪರ್ಟಿ ಟೂರ್ ಟೈಮ್. ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಎಂಟ್ರೆನ್ಸ್ ಗೇಟು, ಈ ಕಡೆ ರೈಟ್ ಸೈಡಲ್ಲಿ ನೋಡ್ಬೋದು. ಫುಲ್ ಪಾರ್ಕಿಂಗ್ ಏರಿಯಾ ಇದೆ, ಒಳ್ಳೆ ಸ್ಪೇಸ್ ಇದೆ ಪಾರ್ಕ್ ಮಾಡೋಕ್ಕೆ. ಈಗ ಮುಂದಕ್ಕೆ ಹೋಗೋಣ. ಒಳ್ಳೆ ಪಾತ್ವೆ ಇದೆ ಪಾರ್ಕಿಂಗ್ ಲಾಟಿಂದ ಬರ್ತಾ ಇದ್ರೆ, ಪೂರ್ತಿ ಕಲ್ಗಳು ಹಾಕಿದ್ದಾರೆ ನೀಟಾಗಿ, ಲೇಡ್ಔಟ್ ಸ್ಟೆಪ್ಸ್. ಈ ಕಡೆ ಒಂದು ಓಪನ್ ಡೈನಿಂಗ್ ಏರಿಯಾ ಇದೆ. ಈಗ ಹಿಂಗೆ ಹೋಗೋಣ, ಕಾಟೇಜಸ್ ನೋಡ್ಬೋದು. ಇದೇ ನಮ್ಮ ಕಾಟೇಜು. ಈ ಥರ ಕಾಟೇಜ್ ಬಿಟ್ಟರೆ ಇನ್ನು 5 ಕಾಟೇಜ್ ಇದೆ ಇಲ್ಲಿ. 5 ಕಾಟೇಜು ತುಂಬ ಡಿಫ್ರೆಂಟ್ ಆಗಿದೆ, ಒಂದಕ್ಕಿಂತ ಒಂದು ಯುನೀಕ್ ಆಗಿದೆ. ನನ್ನ ರೈಟ್ ಸೈಡಿಗೆ ಪೂರ್ತಿ ಕಾಟೇಜಸ್ ಇದೆ. ಈ ಕಾಟೇಜಸ್ ಎಲ್ಲ ಅಲ್ಲಲ್ಲಿ ಪ್ಲೇಸ್ ಆಗಿದೆ, ಸುತ್ತಲೂ ಮಾವಿನ ಮರಗಳು, ಸೂಪರ್ ಆಗಿದೆ. ಈ ಕಡೆ ಬಂದರೆ ಇಲ್ಲೊಂದು ಪ್ಲೇ ಏರಿಯಾ ಇದೆ, ಮತ್ತೆ ಶೇಡಲ್ಲಿದೆ. ನನ್ನ ಹಿಂದೆ ಟೆಂಟ್ ಏರಿಯಾ ಇದೆ, ಸೊ ಟೆಂಟು ಹಾಕೋಬೋದು. ಈ ಕಡೆ ಕಾಮನ್ ಬಾತ್ರೂಮ್ ಏರಿಯಾ ಇದೆ. ಜಾಗ ತುಂಬ ಚೆನ್ನಾಗಿದೆ, ಎಲ್ಲ ಕಡೆ ಮರಗಳಿದೆ, ನೆರಳಿದೆ. ಸೊ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಹೈವೇಯಿಂದ ಹತ್ತಿರ ಆದರೂ ಆ ಹೈವೇ ಶಬ್ದ ಇಲ್ಲ, ತುಂಬ ಸೆಕ್ಲೂಡೆಡ್ ಆಗಿದೆ, ಪೀಸ್ಫುಲ್ ಆಗಿದೆ. ಇಟ್ ಇಸ್ ಪೆಟ್ ಫ್ರೆಂಡ್ಲಿ ಆ್ಯಂಡ್ ಇಟ್ ಇಸ್ ಕಿಡ್ ಫ್ರೆಂಡ್ಲಿ. ನಾವಿದ್ದೇವಲ್ಲ ವುಡನ್ ಕಾಟೇಜು, ಅದು 5,000 ಆಗುತ್ತೆ ಇಬ್ಬರಿಗೆ, ಪ್ಲಸ್ ಎಕ್ಸ್ಟ್ರಾ ಫಾರ್ ದ ಫುಡ್. ಆ್ಯಂಡ್ ಇಫ್ ಯು ವಾಂಟ್ ಟು ಬುಕ್ ದಿಸ್ ಪ್ರಾಪರ್ಟಿ ಯು ಕ್ಯಾನ್ ಬುಕ್ ಥ್ರೂ ಕ್ಯಾಂಪ್ಮಾಂಕ್ ವೆಬ್ಸೈಟ್. ಈ ಬುಕ್ಕಿಂಗ್ದು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆ್ಯಂಡ್ ಯಾ, ಇಲ್ಲಿ ಆರಾಮಾಗಿ 4G ನೆಟ್ವರ್ಕ್ ಕೂಡ ಸಿಗ್ತಾ ಇದೆ. ಯಾರಾದರೂ ಇಲ್ಲಿಂದ ಬಂದು ಕೆಲಸ ಮಾಡಬೇಕು ಅಂತಂದರೆ ದಿಸ್ ಇಸ್ ಆಲ್ಸೋ ಪರ್ಫೆಕ್ಟ್, ಬಿಕಾಸ್ ವಾಪಸ್ ಹೋಗಬೇಕು ಅಂದರೂ ನೀವು 1 ಅವರಲ್ಲಿ ಆರಾಮಾಗಿ ಬೆಂಗಳೂರಿಗೆ ಹೋಗಿಬಿಡ್ಬೋದು. ಯಾ, ಈಗ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ನೋಡ್ತೀವಿ ಏನು ಮಾಡೋದು ಅಂತ. ಸಂಜೆ 5 ಗಂಟೆ ಆಗ್ತಾ ಬಂತು. ಇಲ್ಲೇ ಒಂದು ವಾಕಿಗೆ ಬಂದಿದ್ವಿ. ಈಗ ಇಲ್ಲೊಂಥರ ಪಿಕ್ನಿಕ್ ಥರ ಸೆಟಪ್ ಮಾಡಿದ್ದಾರೆ. ಈ ಥರ ಜಾಗಕ್ಕೆ ಬಂದರೆ ಯು ಕ್ಯಾನ್ ಹ್ಯಾವ್ ಸಚ್ ಕ್ಯೂರೇಟೆಡ್ ಎಕ್ಸ್ಪೀರಿಯನ್ಸಸ್. ನೀವು ಇಲ್ಲಿ ಬುಕ್ ಮಾಡಿದ್ಮೇಲೆ ಹೇಳ್ಬೋದು ನಿಮ್ಗೆ ಈ ಥರ ಪಿಕ್ನಿಕ್ ಬೇಕು ಅಂತ, ಅವರು ಅರೇಂಜ್ ಮಾಡ್ತಾರೆ. ಅದಕ್ಕೇನಾದರೂ ಚಾರ್ಜಸ್ ಇದ್ದರೆ ಇದೆಲ್ಲ ಟ್ಯೂನು. ಸನ್ಸೆಟ್ ಆಗ್ತಾ ಇದೆ, ಲೈಟೆಲ್ಲ ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿ. ಹಲೋ, ನಮಸ್ಕಾರ. ಟೈಮಿಗೆ 6 ಮುಕ್ಕಾಲು ಆಗ್ತಾ ಬಂತು, ಸನ್ರೈಸ್ ಆಗ್ತಾ ಇದೆ. ಈ ಕಾಂಪೌಂಡ್ ಮೇಲಿಂದನೇ ಕಾಣಿಸುತ್ತೆ ಸನ್ರೈಸ್ ಆಗ್ತಾ ಇರೋದು. ಎದ್ದಾಗ ಚಳಿ ಇತ್ತು, ಬಟ್ ಈಗ ಐ ಆಮ್ ಫೀಲಿಂಗ್ ಮಚ್ ಬೆಟರ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮಾರ್ನಿಂಗ್ ಹಿಯರ್ ಅಟ್ ಬ್ಲೂ ಮ್ಯಾಂಗೋ. ಈ ಥರ ಕ್ಯಾಂಪ್ಸ್ನ ಸಿಟಿ ಕ್ಯಾಂಪ್ಸ್ ಅಂತ ಅಂತಾರೆ, ಯಾಕೆಂದರೆ ಸಿಟಿಗೆ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ಸ್ ದೂರದಲ್ಲಿದೆ. ಏನೇ ಆದರೂ ಒಂದು ಮುಕ್ಕಾಲು ಗಂಟೆಲಿ ಬಂದು ವಾಪಸ್ ಹೋಗ್ಬೋದು. ಬೇರೆ ಥರ ಕ್ಯಾಂಪ್ಸ್ ಅಲ್ಲ, ಈ ವಿಲ್ಡರ್ನೆಸ್ ಕ್ಯಾಂಪ್ಸ್ ಎಲ್ಲ ಇರುತ್ತಲ್ಲ ಆ ಥರ ಅಲ್ಲ. ಒಂಥರ ಇಟ್ಸ್ ವೆರಿ ಆ್ಯಕ್ಸೆಸಿಬಲ್ ಟು ದ ಸಿಟಿ. ಒಂದು 40-45 ಮಿನಿಟ್ಸ್ ಒಳಗೆ ಹೋಗ್ಬೋದು ಆರಾಮಾಗಿ ಸಿಟಿಗೆ. ಇನ್ನೇ ನಾವು ಹೊರಡ್ತಾ ಇದ್ದೀವಿ, ಚೆಕ್ಔಟ್ ಆಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಇಲ್ಲೇ ಒಂದು ಸಣ್ಣ ಲೇಕ್ ಇದೆಯಂತೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೋಗಿ ಬಂದು ತಿಂಡಿ ತಿಂದು ಚೆಕ್ಔಟ್ ಆಗಬೇಕು. ನೋಡೋಣ ಲೇಕ್ ಹೇಗಿದೆ ಅಂತ ತೋರಿಸ್ತೀವಿ. ಫಾರ್ ನೌ ಬ್ಯೂಟಿಫುಲ್ ಮಾರ್ನಿಂಗ್, ಲೆಟ್ಸ್ ಜಸ್ಟ್ ಎಂಜಾಯ್ ದಿಸ್. ಲೇಕೋಗಿ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಪೀಸ್ಫುಲ್, ಯಾರೂ ಇರಲಿಲ್ಲ, ತಂಪಾಗಿತ್ತು. 8 ಗಂಟೆ ಹಂಗೆ ಹೋಗಿದ್ವಿ. 10 ಮಿನಿಟ್ಸ್ ವಾಕ್ ಅಷ್ಟೇ. ಇಟ್ಸ್ ವೆರಿ ಕ್ಲೋಸ್ ಬೈ, ಆರಾಮಾಗಿ ಹೋಗಿ ಬರ್ಬೋದು, ಏನು ಸ್ಟ್ರೈನು ಆಗಲ್ಲ. ಆಮೇಲೆ ಬಂದ ತಕ್ಷಣ ತಿಂಡಿನೂ ಆಯಿತು. ಇನ್ನೇನು ಚೆಕ್ಔಟ್ ಟೈಮ್, ಹೊರಡ್ತಾ ಇದ್ದೀವಿ ಈಗ. Hope you guys like this video. We had a pleasant stay. ಒಂದು ಕ್ವಿಕ್ ಗೆಟ್ಅವೇ ಬೇಕು ಬೆಂಗಳೂರಿಂದ ಅಂದರೆ ಬೆಸ್ಟ್ ಆಪ್ಷನು, 1 ಅವರ್ ಒಳಗೆ ಬಂದ್ಬಿಡ್ಬೋದು. ಇದನ್ನು ನೀವು ಕ್ಯಾಂಪ್ಮಾಂಕ್ ವೆಬ್ಸೈಟಿಂದ ಬುಕ್ ಮಾಡ್ಬೋದು. ಕೆಳಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. Hope you guys enjoyed this video, guys. Yeah, please do subscribe to our channel. Comment down below, like this video. ನಮ್ಮನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. I think that's it. We'll catch you in another video. Thanks for watching. Thank you.